ತಾಯಿ ಕನ್ನಡ ಅಂಬೆಯ ಅಧಿದೇವತೆ ಆದಂತಹ ಭುವನೇಶ್ವರಿ ಸನ್ನಿಧಿಯಲ್ಲಿ ಪ್ರತಿ ವರ್ಷವೂ ವಿಜೃಂಭಣೆಯಾಗಿ ಅತಿಶಯೋಕ್ತಿಯಾಗಿ ನಮ್ಮ ಘನ ಸರ್ಕಾರದ ವತಿಯಿಂದ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಅದೇ ರೀತಿ ಈ ಸಲಿಯೂ ಸಹ ಉಸ್ತುವಾರಿ ಸಚಿವರೇ ಆಗಿರ್ಬೋದು, ಡಿ ಸಿನೇ ಆಗ್ಬೋದು, ಮತ್ತು ಸರ್ಕಾರದ ಪ್ರಮುಖ ವ್ಯಕ್ತಿಗಳು ಬಂದು ಇಂದು ದೇವಾಲಯವನ್ನು ಹಾಗೂ ಭಕ್ತಾದಿಗಳ ಸಮೂಹದಲ್ಲಿ ಈ ದೇವಾಲಯವನ್ನು 1951 ಇಸ್ವಿಯಲ್ಲಿ ಶ್ರೀ ಜಯಚಾಮರಾಜ ಒಡೆಯರ್ ಕಾಲದಲ್ಲಿ ಇದನ್ನು ನಿರ್ಮಾಣ ಮಾಡಾಯಿತು. ಅದನಂತರ ಆ ದೇವಾಲಯದ ಒಂದು ಪೂಜಾ ಕೈಕರ್ಯವನ್ನು ಪ್ರತಿದಿನ ವಿಶೇಷ ಪರ್ವದಿನಗಳಲ್ಲೂ ಸಹ ಅತಿಶಯೋಕ್ತವಾಗಿ ಸರ್ಕಾರದ ವತಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಭುವನೇಶ್ವರಿ ದೇವಿಯು ಒಂದು ವಿಶೇಷವಾದಂತಹ ಸ್ಥಾನಮಾನ ಕೊಟ್ಟು ಈ ಒಂದು ಸನ್ನಿಧಿಯಲ್ಲಿ ವಿಶೇಷ ಕಲಾಕೃತಿಯಿಂದ ನಿರ್ಮಾಣವಾಗಿರ್ತಕ್ಕಂತಹ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಹಾಗೂ ಚಾಮುಂಡೇಶ್ವರಿಯ ಒಂದು ದಿವ್ಯ ವಿಗ್ರಹವನ್ನು ನಿರ್ಮಾಣ ಮಾಡಿ ಲೋಕ ಕಲ್ಯಾಣಾರ್ಥಕ್ಕೆ ಮಾಡ್ತಕ್ಕಂಥ ಕಾರ್ಯವು ಸಮಸ್ತ ಜನರಿಗೂ ಸಮಸ್ತರಿಗೂ ಒಳ್ಳೆಯದಾಗಲಿ ಅಂಥೇಳಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಒಂದು ಭುವನೇಶ್ವರಿನಲ್ಲಿ ಒಂದು ಶಕ್ತಿಪೀಠ ಇದೆ, ಅದೇ ಮುಂದೆ ತರ್ತಕ್ಕಂಥ ಶಕ್ತಿಪೀಠದಲ್ಲಿ ದಿನನಿತ್ಯ ಒಂದು ಅನುಷ್ಠಾನಗಳು ನಡ್ಕೊಂಡು ಹೋಗುತ್ತೆ. ಮಹನೀಯರೆಲ್ಲ ಮಾಡಿದರೆ ಹಾಗೆ ನಾವು ಒಂದು ಕಳೆದ ಒಂದು ವರ್ಷದಿಂದ ಇಲ್ಲಿ ಮಾಡ್ತಿರೋದ್ರಿಂದ ಅತಿಯಾದಂಥ ಒಂದು ಅನುಭವ ನನಗೆ ಕಮ್ಮಿ ಆಗಿರೋದನ್ನು ಸಹ ಇರೋದನ್ನು ನಾನು ವೈಯಕ್ತಿಕವಾಗಿ ಏನಿದೆ ಅದನ್ನು ನಾನು ಪ್ರಚಾರ